ನಮಸ್ಕಾರ ಮಕ್ಕಳೇ ಇದು ಗಣಿತ ಎಂಟನೇ ತರಗತಿ ಭಾಗ ಎರಡು ಕನ್ನಡ ಮಾಧ್ಯಮ ಅಧ್ಯಾಯ ಎಂಟು ಪರಿಮಾಣಗಳ ಹೋಲಿಕೆ ಈ ಪಾಠದಲ್ಲಿ ಇವತ್ತು ನಾವು ಅಭ್ಯಾಸ ಎಂಟು ಪಾಯಿಂಟ್ ಎರಡರಲ್ಲಿ ಒಂದೊಂದಾಗಿ ಲೆಕ್ಕಗಳನ್ನು ಬಿಡಿಸ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಒತ್ತಿ ಹಾಲ್ ಅನ್ನೋ ಆಪ್ಷನ್ನು ಆರಿಸಿಕೊಳ್ಳಿ ಯಾಕಂದರೆ ಇದರಲ್ಲಿ ಆರು ಮತ್ತು ಏಳನೇ ತರಗತಿ ಎಲ್ಲ ಅಭ್ಯಾಸಗಳನ್ನು ಬಿಡಿಸಿರುತ್ತೇವೆ ಮತ್ತು ಎಂಟನೇ ತರಗತಿ ಕೂಡ ಬಿಡಿಸೋಕ್ಕೆ ಪ್ರಯತ್ನ ಪಡಿಸ್ತಾ ಇದ್ದೀವಿ ನೆಕ್ಸ್ಟ್ ಒಂದೇದು ಒಬ್ಬನ ವೇತನದಲ್ಲಿ ಹತ್ತು ಶೇಕಡ ಹೆಚ್ಚಳವಾಯಿತು ಅವನ ಈಗಿನ ವೇತನ ರೂಪಾಯಿ ಒಂದು ಲಕ್ಷದ ಐವತ್ತು ನಾಲ್ಕು ಸಾವಿರ ಆದರೆ ಅವನ ಹಿಂದಿನ ವೇತನ ಎಷ್ಟು ಈಗ ಹತ್ತು ಪರ್ಸೆಂಟ್ ಹೆಚ್ಚಳವಾದ ಮೇಲೆ ಒಂದು ಲಕ್ಷದ ಐವತ್ನಾಲ್ಕು ಸಾವಿರ ಆಗಿದೆ ಅವನ ಹಿಂದಿನ ವೇತನ ಎಷ್ಟು ಅಂತ ಕಂಡುಹಿಡಬೇಕು ಅದನ್ನು ಎಕ್ಸೈಜ್ನಲ್ಲಿ ಕಂಡುಹಿಡಿಯೋಣ ಅವನ ಹಿಂದಿನ ವೇತನ ನಮ್ಗೆ ಗೊತ್ತಿಲ್ಲಲ್ಲ ಹಾಗಾಗಿ ಎಕ್ಸ್ ಆಗಿರಲಿ ಅಂತ ಇಟ್ಕೊಳ್ಳೋಣ ಆ ವೇತನದಲ್ಲಿ ಹೆಚ್ಚಳ ಎಷ್ಟಾಯಿತು ಎಕ್ಸ್ನ ಹತ್ತು ಶೇಕಡ ಅಂದರೆ ಅವನ ವೇತನದ ಹತ್ತು ಶೇಕಡ ಹೆಚ್ಚಾಯಿತು ಈಗ ಅವನ ಹೊಸ ವೇತನ ಅವನ ಹೊಸ ಹೆಚ್ಚಿದ ವೇತನ ಎಷ್ಟಿದೆ ಒಂದು ಲಕ್ಷದ ಐವತ್ನಾಲ್ಕು ಸಾವಿರ ರೂಪಾಯಿ ಇದೆ ಒಂದು ಲಕ್ಷದ ಐವತ್ನಾಲ್ಕು ಸಾವಿರ ರೂಪಾಯಿ ಇದೆ ಇದು ಹೊಸ ಹೆಚ್ಚಿದ ವೇತನ ಹೇಗೆ ಅವನ ಮೊದಲಿನ ವೇತನ ಪ್ಲಸ್ ವೇತನದ ಹೆಚ್ಚಳ ಸೇರಿ ಹೊಸ ವೇತನ ಆಗಿದೆ ಹೆಚ್ಚಳವಾದ ವೇತನ ಆಗಿದೆ ಮೊದಲಿನ ವೇತನ ಎಷ್ಟು ಎಕ್ಸ್ ಪ್ಲಸ್ ವೇತನದ ಹೆಚ್ಚಳ ಎಷ್ಟು ಎಕ್ಸ್ನ ಅಂದರೆ ಹಿಂದಿನ ವೇತನದ ಹತ್ತು ಶೇಕಡ ಈಸಕ್ವಲ್ ಟು ಹೊಸ ವೇತನ ಒಂದು ಲಕ್ಷದ ಐವತ್ನಾಲ್ಕು ಸಾವಿರ ಎಕ್ಸ್ ಹಂಗೆ ಬರೆಯೋಣ ಪ್ಲಸ್ ಎಕ್ಸ್ನ ಅಂದರೆ ನಾಯ್ ಅಂದರೆ ಎಂಟು ವಿಶಿಷ್ಟ ಗುಣಕಾರ ಹತ್ತು ಶೇಕಡ ಅಂದರೆ ನೂರಕ್ಕೆ ಹತ್ತು ಇದನ್ನೇ ನಾವು ಮುಂದುವರಿಸ್ತಾ ನೂರು ಹಂಗೆ ಬರೆಯೋಣ ಹತ್ತು ಇಂಟು ಎಕ್ಸ್ ಹತ್ತು ಎಕ್ಸ್ ಆಯಿತು ಇಲ್ಲಿ ಛೇದ ಇಲ್ಲಿ ಕೂಡಬೇಕಂದ್ರೆ ಛೇದ ಸಮ ಇರಬೇಕು ಇಲ್ಲಿ ಏನಿಲ್ಲ ಅಂದರೂ ಒಂದಿರುತ್ತೆ ನಾವೇನು ಮಾಡೋಣ ಇಲ್ಲಿ ನೂರು ಗುಣಿಸೋಣ ಯಾಕಂದರೆ ಇಲ್ಲಿ ಛೇದ ಸಮ ಮಾಡ್ಕೋಬೇಕು ಮ್ಯಾಲೂ ನೂರು ಗುಣಿಸೋಣ ಕೆಳಗೆ ನೂರು ಗುಣಿಸಿದ್ರೆ ಮ್ಯಾಲೂ ನೂರು ಗುಣಿಸ್ಬೇಕು ನೂರೊಂದಲೆ ನೂರು ನೂರು ಇಂಟು ಎಕ್ಸ್ ನೂರು ಎಕ್ಸ್ ಆಯಿತು ಪ್ಲಸ್ ನೂರನೇ ಹತ್ತು ಎಕ್ಸ್ ಹಂಗೆ ಇದೆ ಈಸ್ ಈಕ್ವಲ್ ಟು ಒಂದು ಲಕ್ಷದ ಐವತ್ನಾಲ್ಕು ಸಾವಿರ ಹಂಗೆ ಛೇದ ಸಮ ಆಯಿತು ಅಂಶ ಕೂಡ್ಬೋದು ನೂರು ಒಂದು ಸಾರಿ ಬರ್ಕೊಂಡು ನೂರು ಎಕ್ಸ್ ಹತ್ತು ಎಕ್ಸ್ ಎಷ್ಟಾಯಿತು ನೂರ ಹತ್ತು ಎಕ್ಸ್ ಆಯಿತು ಈಗ ಎಕ್ಸ್ ಇಲ್ಲೇ ಇಟ್ಕೊಂಡು ಓರೆ ಗುಣಾಕಾರದ ಪ್ರಕಾರ ನೂರನ್ನು ನಾವು ಒಂದು ಲಕ್ಷದ ಐವತ್ನಾಲ್ಕು ಸಾವಿರ ಇಂಟು ನೂರು ಬರಿತೀವಿ ಕೆಳಗಡೆ ಏನಿಲ್ಲ ಅಂದರೂ ಒಂದಿರುತ್ತೆ ಇಲ್ಲಿ ನೂರ ಹತ್ತು ನೂರ ಹತ್ತನ್ನು ನಾವು ಓರೆ ಗುಣಾಕಾರದ ಪ್ರಕಾರ ಕೆಳಗಡೆ ಹಾಕ್ತೀವಿ ನೂರ ಹತ್ತು ಇಲ್ಲಿ ಒಂದು ಸೊನ್ನೆಗೂ ಒಂದು ಸೊನ್ನೆಗೂ ಹೋಯಿತು ಹನ್ನೊಂದು ಒಂದಲೇ ಹನ್ನೊಂದು ಇಲ್ಲಿ ಹನ್ನೊಂದು ಒಂದಲೇ ಹನ್ನೊಂದು ಹದಿನೈದರಾಗ ಹನ್ನೊಂದು ಹೋಯಿತು ಇನ್ನು ನಾಲ್ಕು ಉಳಿತು ಪಕ್ಕದಾಗೆ ನಾಲ್ಕು ಆಯಿತು ನಲ್ವತ್ನಾಲ್ಕು ಆಯಿತು ಹನ್ನೊಂದು ನಾಲ್ಕಲೇ ನಲ್ವತ್ನಾಲ್ಕು ಇವೆರಡು ಸೊನ್ನೆ ಹಂಗೆ ಬರಿತೀನಿ ಹದಿನಾಲ್ಕು ಒಂದ್ಲೆ ಹದಿನಾಲ್ಕು ಎರಡು ಸೊನ್ನೆ ಎರಡು ಸೊನ್ನೆ ನಾಲ್ಕು ಸೊನ್ನೆ ಬರಿತೀನಿ ಒಂದು ಲಕ್ಷದ ನಲವತ್ತು ಸಾವಿರ ಏನಿದು ಮೊದಲಿನ ವೇತನ ಎಕ್ಸ್ ಮೊದಲಿನ ವೇತನ ಇಲ್ಲಿಗೆ ಒಂದೇ ಪ್ರಶ್ನೆ ಮುಗೀತು ಸ್ವಲ್ಪ ಟ್ವಿಸ್ಟ್ ಸ್ವಲ್ಪ ಟ್ವಿಸ್ಟ್ ಅದಾವೆ ಸ್ವಲ್ಪ ಅರ್ಥ ಮಾಡ್ಕೊಂಡು ಮಾಡ್ಕೊಳ್ತಾ ಒಬ್ಬರು ಎರಡನೇದು ಭಾನುವಾರದಂದು ಎಂಟುನೂರ ನಲವತ್ತೈದು ಜನರು ಮೃಗಾಲಯಕ್ಕೆ ಭೇಟಿ ನೀಡಿದರು ಸೋಮವಾರದಂದು ಕೇವಲ ನೂರ ಅರವತ್ತೊಂಬತ್ತು ಜನರು ಭೇಟಿ ನೀಡಿದರು ಸೋಮವಾರದಂದು ಮೃಗಾಲಯಕ್ಕೆ ಭೇಟಿ ನೀಡಿರುವ ಜನರ ಸಂಖ್ಯೆಯಲ್ಲಿನ ಶೇಕಡ ಇಳಿಕೆಯನ್ನು ಕಂಡುಹಿಡಿಯಿರಿ ಭಾನುವಾರ ಭಾಳಷ್ಟು ಜನ ಮೃಗಾಲಯಕ್ಕೆ ಬಂದಿದ್ದಾರೆ ಸೋಮವಾರದಿಂದ ಸೋಮವಾರ ಕಡಿಮೆಯಾಗಿದೆ ಎಷ್ಟು ಕಡಿಮೆ ಆಗಿದೆ ಅನ್ನೋದನ್ನು ಶೇಕಡ ಅಂದರೆ ನೂರಕ್ಕೆ ಕಂಡು ಹಿಡಿಯಿರಿ ಅಂತ ಹೇಳಿದಾನೆ ನಾವು ಎಕ್ಸೈಜ್ನಲ್ಲಿ ಮಾಡೋಣ ಭಾನುವಾರ ಭೇಟಿ ನೀಡಿದ ಜನ ಎಂಟುನೂರ ನಲವತ್ತೈದು ಸೋಮವಾರ ಭೇಟಿ ನೀಡಿದ ಜನ ಕಮ್ಮಿ ಆದರು ನೂರ ಅರವತ್ತೊಂಬತ್ತು ಎಷ್ಟು ಕಮ್ಮಿ ಆದರೂ ಸೋಮವಾರದಂದು ಜನರ ಸಂಖ್ಯೆಯಲ್ಲಿನ ಇಳಿಕೆ ಎಂಟುನೂರ ನಲವತ್ತೈದರಲ್ಲಿ ನೂರ ಅರವತ್ತೊಂಬತ್ತು ಹೋದರೆ ಆರುನೂರ ಎಪ್ಪತ್ತಾರಲ್ಲಿ ಕಳೆದಿದ್ದೀವಿ ಐದರಾಗೆ ಒಂಬತ್ತು ಹೋಗಲ್ ದಸತಾಣ ಹದಿನೈದರಾಗೆ ಒಂಬತ್ತು ಹೋದರೆ ನಾರು ಇಲ್ಲಿ ಮೂರ್ರಾಗ ಆರು ಹೋಗಲ್ಲ ದಸಕ ಕತ ಹದಿಮೂರ್ರಾಗ ಆರು ಹೋದರೆ ಇನ್ನು ಏಳು ಇನ್ನು ಏಳರಾಗ ಒಂದು ಹೋದರೆ ಆರು ಆರುನೂರ ಎಪ್ಪತ್ತಾರು ಜನ ಕಡಿಮೆ ಆಗಿದ್ದಾರೆ ಎಷ್ಟಕ್ಕೆ ಎಂಟುನೂರ ನಲವತ್ತೈದಕ್ಕೆ ಶೇಕಡಾ ಇಳಿಕೆ ನೂರಕ್ಕೆ ಎಷ್ಟು ಎಂಟುನೂರ ನಲವತ್ತೈದಕ್ಕೆ ಆರುನೂರ ಎಪ್ಪತ್ತಾರು ಜನ ಕಡಿಮೆ ಆದರೆ ಇಂಟು ನೂರಕ್ಕೆ ಎಷ್ಟು ಕಡಿಮೆ ಆದರು ಅಂತ ಇಲ್ಲಿ ಐದರ ಮಂಕಿಯಿಂದ ಬಾಕ್ಸೋಣ ಐದರಡಲೇ ಹತ್ತು ಐದು ಸೊನ್ನೆಲೆ ಸೊನ್ನೆ ಐದೊಂದಲೇ ಐದು ಇಲ್ಲಿ ಮೂರು ಉಳಿತು ಐದಾರಲೆ ಮೂವತ್ತು ಇಲ್ಲಿ ನಾಲ್ಕು ಉಳಿತು ಐದಾಯ್ತು ನಲವತ್ತೈದು ಆಯಿತು ಐದೊಂಬತ್ತಲೇ ನಲವತ್ತೈದು ಮತ್ತು ನೂರ ಅರವತ್ತೊಂಬತ್ತೊಂದಲೇ ನೂರ ಅರವತ್ತೊಂಬತ್ತು ನೂರ ಅರವತ್ತೊಂಬತ್ತು ಆರುನೂರ ಎಪ್ಪತ್ತಾರು ನಾಲ್ಕೆರಡು ಇಪ್ಪತ್ತ್ನಾಲ್ಕಲೇ ಎಂಬತ್ತು ಎಂಬತ್ತು ಶೇಕಡ ಆಗಿದೆ ಅಂದರೆ ನೂರಕ್ಕೆ ಎಂಬತ್ತು ಜನ ಕಡಿಮೆ ಆಗಿದ್ದಾರೆ ಸೋಮವಾರ ಜನರದ ಸಂಖ್ಯೆಯಲ್ಲಿನ ಶೇಕಡಾ ಇಳಿಕೆ ಎಂಬತ್ತು ಶೇಕಡ ಅಂತ ಸುಲಭವಾಗಿ ನಾವು ಹೇಳ್ಬೋದು ನೆಕ್ಸ್ಟ್ ಮೂರನೇ ಪ್ರಶ್ನೆಗೆ ಹೋಗೋಣ ಆ ವಸ್ತುವಿನ ಅಸಲು ಬೆಲೆ ಹದಿನೈದು ಸಾವಿರದ ಐನೂರು ರೂಪಾಯಿ ಆ ದುರಸ್ತಿ ಖರ್ಚು ನಾನ್ನೂರ ಐವತ್ತು ರೂಪಾಯಿ ಆ ಎರಡೂ ಸೇರಿದರೆ ವಸ್ತುವಿಗೆ ಹಾಕಿರ್ತಕ್ಕಂಥ ಒಟ್ಟು ಖರ್ಚು ಹದಿನೈದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆಯಿತು ಈ ವಸ್ತುವನ್ನು ಮಾರಿದಾಗ ಹದಿನೈದು ಶೇಕಡ ಲಾಭ ಬಂದಿದೆ ಮಾರಾಟದ ಲಾಭ ಹದಿನೈದು ಶೇಕಡ ಅಂದರೆ ನೂರಕ್ಕೆ ಹದಿನೈದು ಅಂದರೆ ವಸ್ತುವಿನ ಹದಿನೈದು ಸಾವಿರದ ಒಂಬೈನೂರ ಐವತ್ತರ ವಸ್ತುವನ್ನ ಮಾರ್ದಾಗ ಲಾಭ ಎಷ್ಟು ಬರುತ್ತೆ ನೂರನೇ ಹದಿನೈದು ನೂರಕ್ಕೆ ಹದಿನೈದು ಆದರೆ ಹದಿನೈದು ಸಾವಿರದ ಒಂಬೈನೂರ ಐವತ್ತಕ್ಕೆ ಎಷ್ಟು ಈ ಸೊನ್ನಿಗೂ ಈ ಸೊನ್ನೆಗೂ ಹೊಡೆಯೋಣ ಐದ್ರ ಮಧ್ಯಾಗೆ ಐದರಡಲೇ ಹತ್ತು ಐದು ಮೂರಲೇ ಹದಿನೈದು ಇಲ್ಲಿ ಹದಿನೈದು ಸಾವಿರದ ಒಂಬೈನೂರು ಅಲ್ಲ ಸಾವಿರದ ಐನೂರ ತೊಂಬತ್ತೈದು ಇಂಟು ಮೂರು ಗುಣಿಸಿದಾಗ ನಾಲ್ಕು ಸಾವಿರದ ಏಳ್ನೂರ ಎಂಬತ್ತೈದು ಬಂದಿದೆ ಕೆಳಗೆ ಎರಡು ಬರೆಯೋಣ ಎರಡರಿಂದ ನಾಲ್ಕು ಸಾವಿರದ ಏಳ್ನೂರ ಎಂಬತ್ತೈದನ್ನು ಭಾಗಿಸಿದಾಗ ಎರಡು ಸಾವಿರದ ಮುನ್ನೂರ ತೊಂಬತ್ತೆರಡು ಪಾಯಿಂಟ್ ಐದು ರೂಪಾಯಿ ಬರುತ್ತೆ ಇದೇನಿದು ಲಾಭ ಎಷ್ಟಕ್ಕೆ ಹದಿನೈದು ಸಾವಿರದ ಒಂಬೈನೂರ ಐವತ್ತಕ್ಕೆ ಆ ಒಂದು ಖರೀದಿಸಿದ ಬೆಲೆ ಇದು ಖರೀದಿಸಿದ ಬೆಲೆಯೂ ಲಾಭನೂ ಕೂಡಣ ಕೂಡಿದಾಗ ಹದಿನೆಂಟು ಸಾವಿರದ ಮುನ್ನೂರ ನಲವತ್ತೆರಡು ಪಾಯಿಂಟ್ ಐದು ರೂಪಾಯಿ ಬಂದಿದೆ ಇದೇ ಆ ವಸ್ತುವಿನ ಮಾರಾಟದ ಬೆಲೆ ಇಲ್ಲಿಗೆ ನಾಲ್ಕನೇ ಪ್ರಶ್ನೆ ಮುಗಿತು ಮಕ್ಕಳೇ ಐದನೇ ಪ್ರಶ್ನೆಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ ಈ ಒಂದು ನಿಮಗೆ ಸ್ವಲ್ಪ ಈ ಒಂದು ಲೆಕ್ಕಗಳು ಸ್ವಲ್ಪ ಟ್ವಿಸ್ಟ್ ಅದಾವೆ ಅರ್ಥ ಮಾಡ್ಕೋಬೇಕು